ನಾನು ಬೆಂಗಳೂರಿಗೆ ಹೋಗ್ತೀನಿ, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ನಾನು ಅಷ್ಟೇ ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಕಣು. ಡೈಲಿ ಟೈಮ್ ಪಾಸ್ ಆಗ್ತಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಇಷ್ಟೆಲ್ಲ ನಡೀತಿದ್ರು, ನೀನು ಇದ್ದಿದ್ದಕ್ಕೆ ಬೇಜಾರೇ ಆಗ್ತಿರ್ಲಿಲ್ಲ. ಬಟ್ ಇನ್ಮೇಲಂತೂ ತುಂಬ ಬೋರ್ ಆಗುತ್ತೆ ಅಲ್ವಾ ರಘು? ಹ್ಞೂ ಹೌದು. ರಾಕಿ, ನೀನು ದೊಡ್ಡಮ್ಮಂಗೆ ಹೇಳು, ಇನ್ನೂ ಒಂದು 4-5 ದಿನ ಇಲ್ಲೇ ಇದ್ದು ಹೋಗ್ಬೋದಲ್ವಾ? ಅಯ್ಯೋ, ದಟ್ಸ್ ಹೈಲಿ ಇಂಪಾಸಿಬಲ್. ಅಮ್ಮ ಅಂತೂ ಒಪ್ಕೊಳ್ಳೋದೇ ಇಲ್ಲ. ನೀವು ನಂಬ್ತೀರೋ ಇಲ್ವೋ, ಅಮ್ಮಂಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಯಾವುದೋ ಕಾನ್ಫರೆನ್ಸ್ ಬೇರೆ ಅಟೆಂಡ್ ಮಾಡಬೇಕು ಅಂತಿದ್ರು. 2 ವರ್ಷ ಆದ್ಮೇಲೆ ಬಂದಿದ್ಯಾ? ಮತ್ತೆ ಯಾವಾಗಪ್ಪ ಬರ್ತೀಯಾ? ನಾವು ಬರೋದು ನಿನ್ ಕೈಯಲ್ಲೇ ಇದೆಯಪ್ಪ. ಅಂದ್ರೆ ಬೇಗ ನಿನ್ ಮದುವೆ ಪ್ಲಾನ್ ಮಾಡ್ಕೊ. ಒಂದ್ ಕೆಲಸ ಮಾಡು, ಎಂಗೇಜ್ಮೆಂಟ್ನೋ ಮದುವೆನೋ ಒಂದೇ ದಿವಸ ಇಟ್ಕೊಂಬಿಡು. ರಾಕಿ, ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಇಲ್ಲಿ. ನೀನೇ ನೋಡ್ತಾ ಇದೆಯಲ್ಲ ಏನ್ ನಡೀತದೆ ಅಂತ. ಇದಕ್ಕೆ ನನ್ನ ಹತ್ರ ಒಂದ್ ಒಳ್ಳೆ ಸಜೆಷನ್ ಇದೆ. ಏನಪ್ಪ ನಿನ್ ಸಜೆಷನ್? ದೇವಿಕನ್ನ ಕಿಡ್ನಾಪ್ ಮಾಡ್ಬಿಡು, ದೇವಸ್ಥಾನ ಕರ್ಕೊಂಡೋಗಿ ಸಿಂಪಲ್ ಆಗಿ ಮದ್ವೆ ಆಗ್ಬಿಡು. ಹೆಂಗೆ? ಓ ಹೀರೋ, ಹಾಗೆಲ್ಲ ಮಾಡೋದಕ್ಕಿದೇನು ಸಿನಿಮಾ ಅಲ್ಲ. ಮತ್ತಿನ್ನೇನು ಸಿನಿಮಾನೇ? ಹುಡುಗ ಹುಡುಗಿ ಒಪ್ಪಿರ್ಬೇಕಾದ್ರೆ ಪುರೋಹಿತರಿಗೇನಂತೆ? ಸೀರಿಯಸ್ ಆಗಿ ಯೋಚನೆ ಮಾಡೋ. ದೇವಿಕನ ಕಿಡ್ನಾಪ್ ಮಾಡೋದು, ಮದ್ವೆ ಆಗೋದು, ಮನೆ ಕರ್ಕೊಂಬರೋದು, ಆ ಸಿಂಪಲ್ ಆಸ್ ದಟ್. ಇದೇನ್ ತಮ್ಮ ಜನರಲ್ ನಾಲೆಡ್ಜ್ ಅಥವಾ ಫ್ಯೂಚರ್ ಪ್ಲಾನ್ಸ್? ಫ್ಯೂಚರ್ ಪ್ಲಾನೇ, ಫ್ಯೂಚರ್ ಪ್ಲಾನ್. ಯಾಕೆ ಕಿಡ್ನಾಪ್ ಮಾಡಬೇಕು? ನಾನು ಹೇಳ್ದಾಗ ಕೇಳು. ಒಂದು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮುಂದಾಕಿನಿ ತಗೊಳ್ವಾ, ಊಟ ಮಾಡು. ನಿನಗೆ ಯಾರಾದ್ರೂ ಏನಾದ್ರೂ ಅಂದ್ರ? ಏ ಇಲ್ವಾ, ನನಗೆ ಯಾರು ಏನಂತಾರ? ಮತ್ತೆ ಕೆಳಗಡೆಯಿಂದ ಜೋರ್ ಜೋರಾಗಿ ಮಾತುಗಳು ಕೇಳಿಸ್ತಾ ಇತ್ತು. ಓ ಅದವಾ, ಸರಿತಕ್ಕರ ಸ್ವಭಾವ ನಿನಗೆ ಗೊತ್ತಾಯ್ತಲ್ವಾ. ನೋಡ್ವಾ, ಅದ್ರ ಸಲುವಾಗಿ ನೀ ಏನು ತಲೆ ಕೆಡಿಸ್ಕೋಬೇಡ. ಇನ್ನು ಎಷ್ಟು ದಿನ ಈ ಥರ ಬೇಡಿ ಬೇಡಿ ತಿನ್ನೋದು? ಸ್ವಲ್ಪ ದಿನ ತಡ್ಕೊಳ್ವಾ, ಬರಬರ್ತಾ ಎಲ್ಲ ಸರಿ ಹೋಗತಿ. ತಗೋ ಊಟ ಮಾಡು.